ಮೊದಲನೇ ಭಾಗದಲ್ಲಿ ನಾಗಮಣಿಯನ್ನು ಕಳ್ಳತನ ಮಾಡಿದ ಮಂತ್ರಗಾತಿಗಾಗಿ ನಾಗಿನಿ ಮತ್ತು ಆಕೆಯನ್ನು ಕಾಪಾಡಿದ ರಾಜೇಶ್ ಇಬ್ಬರೂ ಸೇರಿ ಆಕೆಯನ್ನು ಹುಡುಕಲಿಕ್ಕೆ ಶುರು ಮಾಡಿದರು. ಹಾಗೆ ಹುಡುಕುತ್ತಾ ಇರುವಾಗ ಒಂದು ಬೆಟ್ಟದ ಕೆಳಗೆ ಗುಹೆ ಕಾಣಿಸುತ್ತದೆ. ನಾಗಿನಿ ಆ ಗುಹೆಯನ್ನು ನೋಡಿ, ಈ ಗುಹೆಯನ್ನು ನೋಡಿದರೆ ಖಚಿತವಾಗಿ ಆ ಮಂತ್ರಗಾತಿ ವಾಸಿಸುವ ಸ್ಥಳದ ಹಾಗೆ ಇದೆ, ಒಂದು ಸಲ ನಾನು ಅಲ್ಲಿಗೆ ಹೋಗಿ ನೋಡಿ ಬರ್ತೀನಿ ಎಂದು ಹೇಳಿ ಒಳಗೆ ಹೋಗುತ್ತಾಳೆ. ಆಕೆ ಒಳಗೆಲ್ಲ ನೋಡುತ್ತಿರುವಾಗ ಹೊರಗಿನಿಂದ ಆ ವ್ಯಕ್ತಿ, ಅಮ್ಮ ನಾಗಿನಿ ಕಾಪಾಡು ಕಾಪಾಡು ಎಂದು ದೊಡ್ಡದಾಗಿ ಕೂಗಿದನು. ಒಳಗಿದ್ದ ನಾಗಿನಿ ಏನು ಎಂದು ಹೊರಗೆ ಬರುತ್ತಿರುವಾಗ ಅಲ್ಲಿ ಬೆಂಕಿ ಉರಿಯುತ್ತದೆ. ಆಗಲೇ ಆ ಮಂತ್ರಗಾತಿ ಪ್ರತ್ಯಕ್ಷವಾಗಿ, ನಾಗಿನಿ ನೀನು ಬಹಳ ಬುದ್ಧಿ ಕಡಿಮೆ ಉಳ್ಳವಳು, ನನಗೆ ಈಗಲೇ ಅರ್ಥವಾಯಿತು ಆ ವಿಷಯ. ಏಕೆಂದರೆ ನಿನಗೆ ಎಷ್ಟು ಅದ್ಭುತ ಶಕ್ತಿ ಇದೆ ಅಲ್ವಾ, ಒಳಗೇನಿದೆಯೋ ಎಂದು ನಿನ್ನ ದಿವ್ಯ ದೃಷ್ಟಿಯಿಂದಲೇ ನೋಡಬಹುದಲ್ವಾ, ಹಾಗೆ ನಾನು ಎಲ್ಲಿದ್ದೇನೆ ಎಂದು ಕೂಡ ತಿಳಿದುಕೊಳ್ಳಬಹುದು. ಆದರೆ ನೀನು ಒಬ್ಬ ಮಾನವನ ಜೊತೆ ಸೇರಿ ಬುದ್ಧಿ ಇಲ್ಲದವಳ ಹಾಗೆಯೇ ಇದ್ದೀಯ. ಇನ್ನು ಈ ಮಾನವ ನನ್ನ ಕೈಯಲ್ಲಿ ಅಂತ್ಯವಾಗಿ ಹೋಗುತ್ತಾನೆ, ನೀನು ನೋಡುತ್ತಲೇ ಇರ್ತೀಯ ಎಂದು ಅವನ ಸುತ್ತಲೂ ಬೆಂಕಿಯ ಉರಿಯನ್ನು ಏಳಿಸುತ್ತದೆ. ಅವನು ಬೆಂಕಿಯಲ್ಲಿ ಉರಿದು ಹೋಗುತ್ತಾ, ಅಮ್ಮ ನಾಗಿನಿ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಅವರನ್ನ ನೀನೇ ಕಾಪಾಡು. ನನ್ನ ಹೆಂಡತಿ ಹೆಸರು ಮಾಧವಿ, ಮಗಳು ರಾಧಿಕಾ, ನನ್ನ ಹೆಸರು ರಾಜೇಶ್ ಎಂದು ದೊಡ್ಡದಾಗಿ ಕೂಗುತ್ತಾ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾನೆ. ನನಗೆ ಈಗ ಕೂಡ ಅರ್ಥವಾಗದ ವಿಷಯ ಏನಂದ್ರೆ, ನೀನು ನಿನ್ನ ಶಕ್ತಿ ಏನಕ್ಕೆ ಉಪಯೋಗಿಸ್ತಾ ಇಲ್ಲ? ಭವಿಷ್ಯ ನಿನ್ನ ಶಕ್ತಿಗಳೆಲ್ಲ ಹೋದವು ಎಂದುಕೊಳ್ತೀನಿ, ಅದು ನನಗೆ ಬಹಳ ಒಳ್ಳೆಯದು. ಇನ್ನು ನಾನು ಎಲ್ಲಿರುತ್ತೇನೆ ಎನ್ನುವ ವಿಷಯ ನಿನಗೆ ಜನ್ಮದಲ್ಲೇ ತಿಳಿಯೋದಿಲ್ಲ ಎಂದು ದೊಡ್ಡದಾಗಿ ನಗುತ್ತಾ ಮಾಯವಾಗಿ ಹೋಗುತ್ತಾಳೆ. ಆ ಬೆಂಕಿಯೆಲ್ಲ ನಿಂತು ಹೋಗುತ್ತದೆ. ನನಗಾಗಿ ಬಂದ ಮಾನವ ಅನ್ಯಾಯವಾಗಿ ಬರಿಯಾಗಿ ಹೋಗಿದ್ದಾನೆ, ನನ್ನ ಶಕ್ತಿ ಏನಕ್ಕೆ ಕೆಲಸಕ್ಕೆ ಬರುತ್ತಿಲ್ಲ? ನಿನ್ನನ್ನು ಪೂಜಿಸುತ್ತಿದ್ದಕ್ಕೆ ನನಗೆ ಇಂತಹದಾಗಬೇಕಾ? ಪರಮೇಶ್ವರ, ಈಗ ನೀನು ಇಲ್ಲಿ ಪ್ರತ್ಯಕ್ಷವಾಗದೆ ಹೋದರೆ ನನ್ನನ್ನು ನಾನೇ ಬಲಿ ತೆಗೆದುಕೊಳ್ಳುತ್ತೇನೆ ಎಂದು ಅಳುತ್ತಾಳೆ. ಆಕೆ ಹಾಗೆ ಭಗವಂತನನ್ನು ಪ್ರಾರ್ಥಿಸುತ್ತಲೇ ಇರುತ್ತಾಳೆ. ಎಷ್ಟು ಹೊತ್ತಾದರೂ ಆಕೆಗೆ ಯಾವ ರೀತಿಯ ಸ್ವರವೂ ಕೇಳಿಸದೇ ಇದ್ದದಕ್ಕೆ ಆಕೆ ಬಹಳ ಕೋಪದಿಂದ, ಪರಮೇಶ್ವರ, ಇಂತಹ ಸಮಯದಲ್ಲಿ ನೀನು ನನಗೆ ದಾರಿ ತೋರಿಸದಿದ್ದಲ್ಲಿ ನಾನು ನಾಗಮಣಿಗಾಗಿ ಏನಕ್ಕೆ ಪ್ರಯತ್ನಿಸಬೇಕು? ನನ್ನಿಂದ ಒಂದು ತುಂಬು ಪ್ರಾಣ ಬಲಿಯಾಗಿ ಹೋಯಿತು, ಅವನ ಕುಟುಂಬವನ್ನು ನಾನು ಕಾಪಾಡಲಾರೆನು ಎಂದು ಅಲ್ಲಿಯೇ ಇರುವ ಒಂದು ಬಂಡೆಗೆ ತಲೆ ಹೊಡೆದುಕೊಳ್ಳುತ್ತಾಳೆ. ಆಗಲೇ ಅಲ್ಲಿ ಒಂದು ಬೆಳಕು ಪ್ರತ್ಯಕ್ಷವಾಗಿ, ನಾಗಿನಿ, ಓ ನಾಗಿನಿ, ನಾನು ಬಂದು ಬಿಟ್ಟೆ ಎಂದು ಕೇಳಿಸಿತು. ತಕ್ಷಣ ನಾಗಿನಿ ತಿರುಗಿ ಎದ್ದಳು. ಆಕೆ ಬೆಳಕನ್ನು ನೋಡಿ ನಮಸ್ಕರಿಸುತ್ತಾ, ಸ್ವಾಮಿ, ನೀವು ಪ್ರತ್ಯಕ್ಷವಾಗಿದ್ದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಆದರೆ ನನ್ನಿಂದ ಒಬ್ಬ ಮಾನವನು ಸತ್ತು ಹೋದನು, ನನ್ನ ಶಕ್ತಿ ಕೆಲಸಕ್ಕೆ ಬರುತ್ತಿಲ್ಲವೆಂದು ನನಗೆ ಅರ್ಥವಾಗುತ್ತಿಲ್ಲ. ನಿನ್ನ ಶಕ್ತಿ ಕೆಲಸ ಮಾಡದ ಹಾಗೆ ಆ ಮಂತ್ರಗಾತಿ ಕಟ್ಟು ಹಾಕಿದ್ದಾಳೆ, ಮತ್ತೆ ತನಗೆ ಏನೂ ತಿಳಿಯದ ಹಾಗೆ ನಿನ್ನ ಮೇಲೆ ನಿಂದೆ ಹಾಕಿ ಹೋಗಿದ್ದಾಳೆ. ನಿನ್ನ ಶಕ್ತಿ ಮತ್ತೆ ತಿರುಗಿ ಬರುತ್ತದೆ, ಹುಣ್ಣಿಮೆಯ ದಿನದವರೆಗೂ ಎದುರು ನೋಡು. ಅಲ್ಲಿಯವರೆಗೂ ನೀನು ನಿನ್ನ ನಾಗಿನಿಯ ರೂಪ ಬಿಟ್ಟು ಆ ಮಾನವನ ಕುಟುಂಬದ ಹತ್ತಿರ ಹೋಗು, ಅವರಿಗೆ ಆಸರೆಯಾಗಿರು. ಸ್ವಾಮಿ, ಮತ್ತೆ ಆ ನಾಗಮಣಿ ಸಂಗತಿ ಏನು? ಆಕೆಯನ್ನು ಏನು ಮಾಡದೆ ಹಾಗೆ ಬಿಟ್ಟು ಬಿಡುತ್ತೀರಾ ಹೇಳಿ ಸ್ವಾಮಿ. ಕಾಲವೇ ಅವಳಿಗೆ ಬಹುಮಾನ ಕೊಡುತ್ತದೆ, ನೀನು ಆ ಕುಟುಂಬಕ್ಕೆ ಆಸರೆಯಾಗಿರು. ಹುಣ್ಣಿಮೆ ದಿನದ ನಂತರ ನಿನಗೆ ಮತ್ತೆ ನಿನ್ನ ಶಕ್ತಿ ತಿರುಗಿ ಬರುತ್ತದಲ್ಲ, ಆಗ ನೀನು ಮಾಡಬೇಕಾದ ಕಾರ್ಯಕ್ರಮ ನಿರ್ವಹಿಸು. ಈ ಭೂಮಿಯ ಮೇಲೆ ಪ್ರತಿಯೊಬ್ಬರೂ ಕಾರಣ ಜನ್ಮರು, ನಿನ್ನ ಜನ್ಮಕ್ಕೂ ಕಾರಣವಿದೆ. ಆದ್ದರಿಂದ ನೀನು ಮಾಡಬೇಕಾದ ಕಾರ್ಯಕ್ರಮ ನಿರ್ವಹಿಸು, ಎಲ್ಲವೂ ಶುಭವೇ ಜರುಗುತ್ತದೆ. ಸ್ವಾಮಿ, ದಯವಿಟ್ಟು ಆ ಮಾನವನ ಮನೆ ಎಲ್ಲಿದೆ ಎಂದು ಹೇಳಬಲ್ಲಿರಾ? ನೀನು ಹೀಗೆ ಪೂರ್ವ ದಿಕ್ಕಿನ ಕಡೆಗೆ ಹೋಗು, ಅಲ್ಲಿ ಒಂದು ಚಿಕ್ಕ ಗುಡಿಸಲು ಇರುತ್ತದೆ, ಆ ಗುಡಿಸಲಿನಲ್ಲೇ ಅವರು ನಿವಾಸಿಸುತ್ತಿರುತ್ತಾರೆ ಎಂದು ಅಲ್ಲಿಂದ ಮಾಯವಾಗಿ ಹೋಗುತ್ತದೆ. ಅಲ್ಲಿಂದ ಪೂರ್ವ ದಿಕ್ಕಿಗೆ ಪ್ರಯಾಣ ಮಾಡುತ್ತಾಳೆ ನಾಗಿನಿ. ಇದು ಇಲ್ಲಿ ಹೀಗಿರುವಾಗ ಮನೆ ಹತ್ತಿರ ಮಾಧವಿ, ಅವನ ಮಗಳು ರಾಧಿಕಾ, ತಂದೆ ಇನ್ನೂ ಮನೆಗೆ ಬಾರದಿದ್ದಕ್ಕೆ ಎಷ್ಟೊಂದು ಚಿಂತಿಸುತ್ತಾ, ಭಗವಂತ, ಯಾವಾಗಲೂ ಬೇಗನೆ ಮನೆಗೆ ಬರ್ತಾ ಇದ್ದ ನನ್ನ ಗಂಡ ಇನ್ನೂ ಬರಲಿಲ್ಲ. ನನ್ಗೇಕೋ ಬಹಳ ಗಾಬರಿ ಆಗ್ತಿದೆ, ನನ್ನ ಮನಸ್ಸೇಕೋ ಕೆಟ್ಟ ಸಂಕೇತ ತೋರಿಸ್ತಾ ಇದೆ. ನನ್ನ ಗಂಡ ಕ್ಷೇಮವಾಗಿ ಮನೆಗೆ ಬರುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಾಳೆ. ಇಷ್ಟರಲ್ಲಿ ನಾಗಿನಿ ಅಲ್ಲಿಗೆ ಸಾಮಾನ್ಯ ರೂಪದಲ್ಲಿ ಬರುತ್ತಾಳೆ. ಅವಳನ್ನು ನೋಡಿ ಅವರು ಆಶ್ಚರ್ಯ ಹೋಗುತ್ತಾ, ಯಾರಮ್ಮ ನೀನು ಇಷ್ಟು ರಾತ್ರಿಯಲ್ಲಿ ಇಲ್ಲಿಗೇಕೆ ಬಂದಿರಿ? ಮಾಧವಿ ಅಂದ್ರೆ ನೀವೇನಾ? ಹೌದಮ್ಮ, ನಾನೇ. ಏನ್ ಹೇಳಿ? ನಿಮ್ಮ ಗಂಡ ಪ್ರಮಾದವಶಾತ್ ಸತ್ತು ಹೋಗಿದ್ದಾರೆ,
ಅವನು ಸಾಯುತ್ತಾ ನಿಮ್ಮ ಬಗ್ಗೆ ಹೇಳಿದರು, ತಾನು ಸತ್ತು ಹೋದ ವಿಷಯ ಹೇಳಿ ಎಂದು. ಅದಕ್ಕೆ ನಾನು ಬಹಳ ದೂರದಿಂದ ನಡೆದುಕೊಂಡು ಬಂದೆ. ಆ ಮಾತು ಕೇಳಿದ ತಾಯಿ ಮಕ್ಕಳು ಬೋರನೆ ಅಳಲಿಕ್ಕೆ ಶುರು ಮಾಡಿದರು. ಅಯ್ಯೋ ಭಗವಂತ, ಏನಕ್ಕೆ ನನಗೆ ಇಂಥ ಪರಿಸ್ಥಿತಿ ತಗೊಂಡು ಬಂದೆ ಎಂದು ಅಳುತ್ತಿರುತ್ತಾಳೆ. ದುಃಖಿಸ್ಬೇಡಮ್ಮ. ದುಃಖಿಸಿದೆ ಇನ್ನೇನು ಮಾಡ್ಲಮ್ಮ, ಇನ್ನು ನಾವು ಯಾರಿಗೋಸ್ಕರ ಬದುಕ್ಬೇಕು? ಇಲ್ಲೋಡಿ, ನನ್ ಮಗಳು ಇನ್ನೂ ಚಿಕ್ಕವಳು, ಬಹಳ ಓದ್ಬೇಕು ಅನ್ಕೊಂಡಿದ್ದಾಳೆ. ನನ್ ಗಂಡ ಹೀಗೆ ದೂರವಾಗಿ ಹೋದ್ರೆ ಅವಳು ಓದು ಅರ್ಧದಲ್ಲೇ ನಿಂತು ಹೋಗುತ್ತೆ. ನಾನು ಒಂಟಿಯಾಗಿ ಹೋಗ್ತೀನಿ. ನಮ್ಮಿಬ್ರು ಕೂಡ ತಗೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಆ ದೇವ್ರು. ನೀವೇನು ಚಿಂತಿಸ್ಬೇಡಮ್ಮ, ನನಗೆ ಯಾರು ಇಲ್ಲ. ನೀವು ಅನುಮತಿ ಕೊಟ್ರೆ ನಾನು ಇಲ್ಲಿಯೇ ಇರ್ತೀನಿ. ಏನೋ ಒಂದು ಕೆಲಸ ಮಾಡಿ ನಿಮ್ ಮಗಳನ್ನು ಬಹಳ ಓದಿಸ್ತೀನಿ, ಬೇಡ ಅನ್ಬೇಡಿ. ಅದಕ್ಕೆ ಆಕೆ ಕೂಡ ಸರಿ ಎನ್ನುತ್ತಾಳೆ. ಇನ್ನು ನಾಗಿನಿ ಅಲ್ಲಿಯೇ ಇದ್ದು ಅವರ ಜೊತೆ ಕೆಲಸ ಮಾಡುತ್ತಾ ಅವರಿಗೆ ಆಸರೆಯಾಗಿರುತ್ತಾಳೆ.